ವ್ಯಕ್ತಿಯೋರ್ವರ ಮನೆಯಲ್ಲಿ ಕಾನೂನು ಬಾಹಿರವಾಗಿ ಪುಟ್ಟ ಮಕ್ಕಳನ್ನು ಹೆಂಗಸರನ್ನು ಇರಿಸಿ ಜೀತಾ ಪದ್ಧತಿ ರೀತಿಯಲ್ಲಿ ಕೆಲಸ ಮಾಡಿಸಿ ಸಂಬಳ ನೀಡದ ತೊಂದರೆ ನೀಡಲಾಗುತ್ತಿರುವ ಬಗ್ಗೆ ಆರೋಪ ಕೇಳಿ ಬಂದಿದ್ದು ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಆದೇಶದಂತೆ ವಿವಿಧ ಇಲಾಖಾಧಿಕಾರಿಗಳ ನೇತೃತ್ವದಲ್ಲಿ ಮಹಿಳೆಯರು ಹಾಗೂ ಮಕ್ಕಳನ್ನು ಇರಿಸಿದ ಮನೆಗೆ ದಾಳಿ ನಡೆಸಲಾಗಿದೆ. ಸುಳ್ಯ ತಾಲೂಕಿನ ಪಂಜಾ ಗ್ರಾಮದ ಕರಿಕಳದ ವಿಶ್ವನಾಥ್ ಭಟ್ ಎಂಬವರ ಮನೆಯಲ್ಲಿ ಸುಮಾರು 8 ರಿಂದ 10 ಮಕ್ಕಳು ಹಾಗೂ ಮಹಿಳೆಯರನ್ನು ದುಡಿಸುತ್ತಿದ್ದು ಯಾವುದೇ ರೀತಿಯಲ್ಲಿ ಸಂಬಳವನ್ನು ನೀಡಲಾಗುತ್ತಿಲ್ಲ ಎನ್ನಲಾಗಿದೆ. ಇದಕ್ಕೆ ಪೂರಕವೆಂಬಂತೆ ಪುಟ್ಟ ಪುಟ್ಟ ಮಕ್ಕಳು ದನ ಮೇಯಿಸುತ್ತಿರುವ ವಿಡಿಯೋ ಒಂದು ವೈರಲ್ ಆಗಿತ್ತು. ಸಾಮಾಜಿಕ ಸಂಘಟನೆ ನೀತಿ ತಂಡಕ್ಕೆ ದೊರೆತ ಮಾಹಿತಿ ಹಿನ್ನೆಲೆಯಲ್ಲಿ ಬಚ್ಪನ್ ಬಚಾವೋ ಸಂಸ್ಥೆಯು ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶಕರಿಗೆ ನೀಡಿದ ದೂರು ಆಧರಿಸಿ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶಕರಾದ ಪಲ್ಲವಿ ಅಕುರಾತಿ ಐಎಎಸ್ ಅವರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಘಟನೆಯ ವಿವರ ಪಡೆದು ದಾಳಿ ನಡೆಸಿ ಮಕ್ಕಳನ್ನು ರಕ್ಷಣೆ ಮಾಡುವಂತೆ ಆದೇಶಿಸಿದರು. ಆ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. ಇವತ್ತಿನ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಗ್ರಾಮ ಪಂಚಾಯಿತಿ ಬಳಿಯಲ್ಲಿ ಒಂದು ಮನೆಯಲ್ಲಿ ಸುಮಾರು 8 ಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಅಲ್ಲೇ ಉಳಿಸಿಕೊಂಡು ದುಡಿಸುವ ಹಾಗೆ ದುಡಿಸಿಕೊಳ್ಳುತ್ತಿರುವ ಹಾಗೆ ಅವರಿಗೆ ಬೇಕಾದ ಸವಲತ್ತುಗಳನ್ನು ನೀಡದೆ ದುಡಿಸಿಕೊಳ್ಳುತ್ತಿರುವುದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಪಡೆದಂತಹ ಅಧಿಕಾರಿಗಳು ಮತ್ತು ಬಚಪನ್ ಬಚಾವೋ ಆಂದೋಲನದ ರಾಜ್ಯ ಸಂಯೋಜನಾಧಿಕಾರಿಗಳು ನೀತಿ ತಂಡದವರು ಜೊತೆ ಸೇರಿಕೊಂಡು ಆ ಮನೆಗೆ ಭೇಟಿ ಮಾಡಿ ಎಲ್ಲೆಲ್ಲ ಮನೆಯಲ್ಲಿ ಕೆಲವೆಲ್ಲ ಜಗಳ ಮಾಡಿಕೊಂಡು ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಬಿಟ್ಟು ಒಮ್ಮೆ ಸ್ವಲ್ಪ ಹೊರಗಡೆ ಹೋದ್ರೆ ಅವರನ್ನು ಮಕ್ಕಳನ್ನು ಹೆಂಗಸರನ್ನು ಕರ್ಕೊಂಡು ಸುಳ್ಳೇಳಿ ಕರ್ಕೊಂಡು ಹೋರು ನಿನಗೆ ಮನೆ ಕಟ್ಟಿ ಕೊಡ್ತೇನೆ ನಿನಗೆ ಊಟ ಕಾಫಿ ಕೊಡ್ತೇನೆ ಉಸಿರಿಲ್ಲದಕ್ಕೆ ಮದ್ದು ಕೊಡ್ತೇನೆ ನಿನ್ನ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ತೇನೆ ಕಳಿಸ್ತೇನೆ ನನ್ನ ಮಗಳು ಡಾಕ್ಟರ್ ಅದು ಇದು ಅಂತ ಹೇಳಿ ಕರ್ಕೊಂಡು ಬರುವುದು. ಇಲ್ಲಿ ಬಂದ ಮೇಲೆ ಮತ್ತೆ ಅವರಿಗೆ ವಿದ್ಯಾಭ್ಯಾಸವಿಲ್ಲ ಮದ್ದು ಇಲ್ಲ ಮತ್ತೆ ಎಜುಕೇಶನ್ ಕೂಡ ಇಲ್ಲ ಶಾಲೆಗೆ ಕಳಿಸುವವರಲ್ಲ ಅವರು ಎಲ್ಲ ರೀತಿಯಲ್ಲಿ ಒಂದು ಬಡ ಮಕ್ಕಳು